ಈ ಪ್ರಯೋಗದಲ್ಲಿ ನಾವು ಒಂದು ಹೊಗೆ ನಳಿಗೆಯನ್ನು ತಯಾರಿಸುವ ಕೆಳಗಿನ ಬಿಸಿ ಹವೆಯು ಮೇಲೆ ಕೊಳವೆಯಿಂದ ಹೊರಗೆ ಹೋಗುತ್ತಿದ್ದಂತೆ ಅದರ ಮೇಲಿಟ್ಟ ಫ್ಯಾನನ್ನು ತಿರುಗಿಸಬಹುದು ಇದು ಸಂವಹನ ತತ್ವವನ್ನು ವಿವರಿಸುವ ಪ್ರಯೋಗ ಇದಕ್ಕಾಗಿ ರಟ್ಟು ಮೇಣಬತ್ತಿ ಕಡ್ಡಿ ಪೆಟ್ಟಿಗೆ ಗ್ಲೂ ಸೂಜಿ ಕತ್ತರಿ ಕಾಗದಗಳು ಬೇಕಾಗುವು 5 ಸೆಂಟಿಮೀಟರ್ ಚದುರಳತೆಯ ಕಾಗದವನ್ನು ಕರ್ಣದ ಗೆರೆಗುಂಟ ಮಡಿಚಿ ಆಮೇಲೆ ಮಧ್ಯದ ಗೆರೆಗಳಿಗೆ ಮಡಿಚಿ ಪೆನ್ನಿನಿಂದ ಫ್ಯಾನದ ಬ್ಲೇಡಿನ ಗೆರೆಯನ್ನು ಬರೆದು ಗೆರೆಗುಂಟ ಕತ್ತರಿಂದ ಕತ್ತರಿಸಿ ಈ ಬ್ಲೇಡುಗಳನ್ನು ಒಂದು ಬದಿಗೆ ಮಡಿಕೆ ಹಾಕಿದರೆ ಫೋಮದ ರಬ್ಬರ್ ಪ್ರೊಪೆಲರ್ದ ಫ್ಯಾನದ ರಬ್ಬರ್ ಪ್ರೊಪೆಲರ್ದ ಆಕಾರ ಕೊಡಿ ಮಧ್ಯದಲ್ಲಿ ಅದಕ್ಕೆ ಆಕಾರ ಕೊಡಿ ಕೆಳಗಿನಿಂದ ನೋಡಿದರೆ ಅದು ಪಿರಮಿಡ್ ಆಕಾರದಾಗಿ ಕಾಣಿಸುತ್ತದೆ ಒಂದು ತಂತಿಯ ತುದಿಗೆ ಇದನ್ನಿಟ್ಟು ಸ್ವಲ್ಪ ನೂಕಿದಾಗ ಅದು ತಿರುಗತೊಡಗುವುದು ಕೈಯಿಂದ ಅದನ್ನು ಅಲ್ಲಿಗಡಿಸಿದಾಗ ತಿರುಗತೊಡಗುವುದು ಇದು ರಟ್ಟಿನ ತುಂಡು ಇದಕ್ಕೆ ಇದರಲ್ಲಿ ಅಳತೆಯಂತೆ ಕತ್ತರಿಸಿಕೊಳ್ಳಿ ಅಂಟುಗಳಲ್ಲಿ ಗ್ಲೂ ಹಚ್ಚಿ 5 ನಿಮಿಷದ ನಂತರ ಅವುಗಳನ್ನು ಒಂದಕ್ಕೆ ಒಂದರಂತೆ ಜೋಡಿಸಿ ಅಂಚುಗಳಲ್ಲಿ ಗ್ಲೂ ಹಚ್ಚಿ 5 ನಿಮಿಷದ ನಂತರ ಅವುಗಳನ್ನು ಒಂದಕ್ಕೆ ಒಂದರಂತೆ ಜೋಡಿಸಿ ಇಲ್ಲಿ ಕೆಳಬದಿಯಲ್ಲಿ ಆಯತಾಕಾರದ ಫ್ಲ್ಯಾಪ್ಗಳನ್ನು ಕತ್ತರಿಸಿಟ್ಟಿದೆ ಎಂಬುದನ್ನು ಗಮನಿಸಿ ಇವೆಲ್ಲವುಗಳನ್ನು ಹವೆಯನ್ನು ಒಳಗೆ ಹೀರುವವು ಇವೆಲ್ಲವುಗಳನ್ನು ಜೋಡಿಸಿ ಹೊಗೆ ನಳಿಗೆಯನ್ನು ತಯಾರಿಸಿ ಮೇಲಿದ್ದ ಮೇಲೆ ಮಗ್ಗಲು ಪಿರಮಿಡ್ ಆಕಾರವಾಗಿ ಕೊಡಗಿ ಈಗ ಈ ಪಿರಮಿಡ್ದ ಮಧ್ಯದಲ್ಲಿ ಒಂದು ಛಿದ್ರವಿದೆ ಕೆಳಗೆ 4 ಫ್ಲ್ಯಾಪ್ಗಳಿವೆ ಹವೆಯು ಇದರಿಂದಾಗಿ ಒಳ ಹೋಗುವುದು ಈಗ ಹೊಗೆ ನಳಿಗೆ ತಯಾರಾದಂತೆ ಮೇಲಿನ ಮಗ್ಗಲಿಗೆ ಒಂದಿಷ್ಟು ಫೆವಿ ಬಾಂಡ್ ಹಚ್ಚಿ ತಂತಿಯನ್ನು ಅಂಟಿಸಿ ತಂತಿಯ ತುದಿಯ ಮೇಲೆ ಕಾಗದದ ಫ್ಯಾನನ್ನು ಇಡಿ ಫ್ಯಾನು ಸಲಿಸಾಗಿ ತಿರುಗಲಿ ಒಂದು ಮೇಣಬತ್ತಿಯನ್ನು ಹೊತ್ತಿಸಿ ಅದರ ಮೇಲೆ ಹೊಗೆ ನಳಿಗೆಯನ್ನು ಇಡಿ ಕೆಲವು ಸೆಕೆಂಡುಗಳಲ್ಲಿಯೇ ಬಿಸಿ ಹವೆ ಛಿದ್ರದಿಂದ ಹೊರಬಿದ್ದು ಫ್ಯಾನನ್ನು ತಿರುಗಿಸತೊಡಗುವುದು ಹವೆ ಛಿದ್ರದಿಂದ ಹೊರಬಿದ್ದು ಫ್ಯಾನನ್ನು ತಿರುಗಿಸತೊಡಗುವುದು ಎಷ್ಟೊಂದು ರಭಸದಿಂದ ಫ್ಯಾನ್ ತಿರುಗುತ್ತದೆ ಎಂಬುದನ್ನು ನೀವು ಇಲ್ಲಿ ವೀಕ್ಷಿಸಬಹುದು ನೀವು ಹಳೆಯ ಸಿಡಿಯ ಬಾಕ್ಸು ಹಾಗೂ ಪ್ಲಾಸ್ಟಿಕ್ ಬಾಟ್ಲಿಯಿಂದ ಕೂಡ ಇದನ್ನು ಮಾಡಬಹುದು ಇಲ್ಲಿ ನೋಡಿ ಇದು ಹೊಗೆ ನಳಿಗೆಯು ಎಷ್ಟು ರಭಸದಿಂದ ತಿರುಗಿಸುತ್ತದೆ ಇಲ್ಲಿ ಸಿಡಿ ಬಾಕ್ಸ್ ಹಾಗೂ ಬಾಟ್ಲಿಯಿಂದ ಕೂಡ ಇಂಥ ಹೊಗೆ ನಳಿಗೆಯನ್ನು ಇಲ್ಲಿ ಮಾಡಿಡಲಾಗಿದೆ ಹಾಗೂ ನೋಡುವುದರಲ್ಲಿ ಅದು ತಿರುಗುತ್ತದೆ